हाय हेलो फ्रेंड्स, वेलकम टू यू कैन चैनल। नानु इवत्तु बिसि बिसियागि बिसिबेळे बात माडोदन्न तोर्सिकोड्तेने। मनेयल्ले पौडर माड्कोंडु हेगे बिसिबेळे बात माडोदन्न अंत नोडोण। मोदलिगे नानु इल्ली तोगरि बेळेन ओंदु कप् तगोंडिद्देने, इदन्न नेनेसिट्टिद्दे रात्रिने। ईग ओंदु कप् बटाणिन तगोंडिद्देने, अदन्नु रात्रि नेनेसिट्टिदिनि। ईग नानु इल्ली बीन्सु ಮತ್ತೆ ಹಾಲುಗೆಡ್ಡೆ ಮತ್ತೆ ದೊಡ್ಡ ಮೆಣಸಿನಕಾಯಿ ಇದನ್ನ ಕೂಡ ಹೆಚ್ಚಿ ಇಟ್ಕೊಂಡಿದ್ದೇನೆ। ಇದನ್ನೆಲ್ಲ ನಾವು ಬೇಯಿಸಿ ಇಟ್ಕೊಳ್ಳೋಣ। ಈಗ ನಾನು ಅಕ್ಕಿನ ತೊಂಡಿದ್ದೇನೆ 1 1/2 ಕಪ್ ಅಷ್ಟು। ಈ ಗ್ಲಾಸ್ ಅಲ್ಲಿ ನೋಡಿ 1 ಗ್ಲಾಸ್ ಮತ್ತೆ 1/2 ಕಪ್ ಇಷ್ಟನ್ನ ತಗೊಂಡಿದ್ದೇನೆ। ಇದನ್ನ ನಾನು ಈಗ ತರಕಾರಿ ಅನ್ನ ರೈಸ್ ಅನ್ನ ಸೆಪರೇಟಾಗಿ ದೊಡ್ಡ ಕುಕ್ಕರ್ ಅಲ್ಲಿ ಬೇಯಿಸಿ ಇಟ್ಕೊಳ್ಳತೇನೆ। ಅದ ಬೇಯಿ ಅಷ್ಟೊತ್ತಿಗೆ ಇಲ್ಲಿ ಒಂದು ಕಡಾಯಿ ತಗೊಳ್ಳೋಣ। ಎರಡು ಸ್ಪೂನ್ ಅದಕ್ಕೆ ತುಪ್ಪನ ಹಾಕೊಳ್ಳೋಣ। ಅದಕ್ಕೆ ಕಡಲೆ ಬೀಜ ಮತ್ತೆ ಕ್ಯಾಶ್ಯೂನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ। ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ। ನೋಡಿ ಈ ತರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಈಗ ಇದನ್ನ ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ। ಎಲ್ಲಾನೂ ಕ್ಲೀನ್ ಆಗಿ ಸೈಡಿಗೆ ಎತ್ತಿಟ್ಕೊಂಡು ಈಗ ಇದಕ್ಕೆ 1/2 ಸ್ಪೂನ್ ಸಾಸಿವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಸ್ವಲ್ಪ ಫ್ರೈ ಆಗಬೇಕು। ಈಗ ಫ್ರೈ ಆದಮೇಲೆ ಎರಡು ದೊಡ್ಡದು ಆನಿಯನ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ದೊಡ್ಡದಾಗಿ ದೊಡ್ಡ ದೊಡ್ಡ ಪೀಸ್ ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ। ಈಗ ಎರಡು ಟೊಮೆಟೋನ ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿರೋಂತ ದೊಡ್ಡ ಟೊಮೆಟೋನ ಫ್ರೈ ಮಾಡ್ಕೊಳ್ಳೋಣ ಹಾಕೊಂಡು। ಇದನ್ನು ಎರಡು ಟೊಮೆಟೊ ತಗೊಂಡಿದ್ದೇನೆ, ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಸ್ವಲ್ಪ ಅರಿಶಿನ ಪೌಡರ್ ನ ಹಾಕೊಳ್ಳೋಣ। 1 ಕಪ್ ಅಷ್ಟು ತುರ್ದಿರೋ ಅಂತ ಕೊಪ್ರಿನ ತುರಿನ ಹಾಕೊಳ್ಳೋಣ। ಈಗ ಮನೆಯಲ್ಲೇ ಮಾಡಿರೋ ಅಂತ ಬಿಸಿಬೇಳೆ ಬಾತ್ ಪೌಡರ್ ನ 1 ಕಪ್ ಅಷ್ಟು ಹಾಕೊಳ್ತಾ ಇದ್ದೇನೆ। ಈ ಪೌಡರ್ ಮಾಡೋದು ಹೇಗೆ ಅಂತ ಮನೆಯಲ್ಲೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ। ಈಸಿಯಾಗಿ ಮಾಡ್ಕೋಬಹುದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ। ಈಗ ಇದನ್ನೆಲ್ಲ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ। ಈಗ ನಾನು ಹುಣಸೆಹುಳಿ ಮತ್ತೆ ಬೆಲ್ಲನ ರಸನ ಹಾಕ್ತಾ ಇದೀನಿ। ಹುಣಸೆಹುಳಿ ಜೊತೆಗೆ ನಾನು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹುಳಿ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಅದನ್ನ ಹಾಕಿ ರಾತ್ರಿನೇ ನೆನೆಸಿಟ್ಟಿದ್ದೆ। ಆ ಹುಳಿನ ನಾನು ಇಲ್ಲಿ ಹಾಕೊಳ್ತಾ ಇದ್ದೇನೆ। ಈಗ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ। ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಹಿಂಗನ್ನ ಆಡ್ ಮಾಡ್ತಾ ಇದ್ದೇನೆ। ಇದನ್ನ ಕೂಡ ನಾವು ಚೂರು ಫ್ರೈ ಮಾಡ್ಕೊಳ್ಳೋಣ। ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡಿರೋ ಅಂತ ವೆಜಿಟೇಬಲ್ಸ್ನ ಹಾಕೋಣ। ಇದನ್ನ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ। ಚೆನ್ನಾಗಿ ಮಿಕ್ಸ್ ಆಗಲಿ। ಚೆನ್ನಾಗಿ ಮಿಕ್ಸ್ ಆಗಬೇಕು। ಮಿಕ್ಸ್ ಆದಮೇಲೆ 1/2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ। ತರಕಾರಿ ಬೇಯುವಾಗಲೂ ನಾನು ಸ್ವಲ್ಪ ಉಪ್ಪನ್ನ ಆಡ್ ಮಾಡಿ ನಾನು ತರಕಾರಿನ ಬೇಯಿಸ್ಕೊಂಡಿದ್ದೇನೆ, ಉಪ್ಪನ್ನ ನೋಡಿ ಆಡ್ ಮಾಡ್ಕೋಬೇಕಾಗತ್ತೆ। ಈಗ ನಾವು ಸ್ವಲ್ಪ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ ಮಸಾಲೆಯಲ್ಲಿ ತರಕಾರಿ। ಈಗ ನೋಡಿ ಬೆಂದಿದೆ ಮಸಾಲೆ ಜೊತೆ। ಈಗ ನಮಗೆ ಎಷ್ಟು ಲಿಕ್ವಿಡ್ ಬೇಕಂತ ನೋಡಿಕೊಂಡು ರಸ ಅದಷ್ಟು ನೀರನ್ನು ಹಾಕೋಬೇಕಾಗತ್ತೆ। ನಮಗೆ ರೈಸ್ ಹಾಕಿದ ಮೇಲೆ ಥಿಕ್ನೆಸ್ಸನ್ನು ನೋಡ್ಕೊಬೇಕು, ಅದಕ್ಕೋಸ್ಕರ ನೀರನ್ನು ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ। ಈಗ ಒಂದು 5 ನಿಮಿಷ ಮುಚ್ಚಿಟ್ಟು ಅದನ್ನು ಬೇಯಲಿಕ್ಕೆ ಕುದಿಲಿಕ್ಕೆ ಇಡೋಣ। ನೋಡಿ ಕುದ್ದಿದೆ, ಈ ಕುದ್ದಿರೋದಕ್ಕೆ ನಾವು ರೈಸ್ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ। ಇದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲೇ ಇದು ಕುಕ್ ಆಗಲಿ ರೈಸು। ಈಗ ನೋಡಿ ರೆಡಿ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ। ಇದು ಬೆಂದಮೇಲೆ ಅದು ಆ್ಯಕ್ಚುಲಿ ಅನ್ನ ರೈಸು ಅದು ಅಗ್ಗ ಅಳ್ಕೊಳ್ಳುತ್ತೆ ಚೆನ್ನಾಗಿ, ಅದಕ್ಕೆ ನೋಡಿ ನೀರನ್ನು ನೀವು ಆ್ಯಡ್ ಮಾಡ್ಕೊಬೇಕು। ಸ್ವಲ್ಪ ಲಿಕ್ವಿಡ್ ಜಾಸ್ತಿನೇ ಇರಬೇಕು, ತೆಳ್ಳಗೆ ಇರಬೇಕು ಇದು ಬಿಸಿಬೇಳೆ ಬಾತು। ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು
ಕ್ಯಾಶ್ಯೂ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಬೇಳೆಬಾತು ತುಂಬ ಚೆನ್ನಾಗಿ ರೆಡಿ ಆಗಿದೆ ನೋಡಿ, ಸಖತ್ತಾಗಿ ಬಂದಿದೆ. ಇದು ತೆಳುವಾಗಿದ್ರೇ ಒಳ್ಳೆಯದು, ತಣ್ಣಗಾದಮೇಲೆ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ ಬಿಸಿಬೇಳೆಬಾತು. ಅದಕ್ಕೋಸ್ಕರ ಸಖತ್ತಾಗಿ ರುಚಿಯಾದ ಬಿಸಿ ಬಿಸಿ ಬಿಸಿಯಾಗಿರುವಂಥ ಬಿಸಿಬೇಳೆಬಾತು ರೆಡಿ ಆಗಿದೆ. ನೀವಿದನ್ನು ಮಾಡ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಸಖತ್ತಾಗಿರುತ್ತೆ. ಹಾಗೆ ಬಿಸಿಬೇಳೆಬಾತು ಪೌಡರ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡಿ ಬಿಸಿ ಬಿಸಿ ಬಾತನ್ನು ಬಿಸಿಬೇಳೆಬಾತನ್ನ ನೀವು ಮಾಡ್ಕೋಬೋದು. ಚೆನ್ನಾಗಿ ಮಾಡೋ ಸೂಪ್ಪರಾಗಿ ಬರುತ್ತೆ ಮತ್ತು ಟೇಸ್ಟಿ ಆಗಿ ಇರುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋಂಥ ನಾನು ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಕ್ಯಾಶ್ಯೂಸ್, ಇದು ಅದನ್ನು ಹಾಕಿ ಖಾರ ಬೂದಿನ ಹಾಕಿ ತಿನ್ನೋಣ. ಸಖತ್ತಾಗಿ ಎಮ್ಮೆ ಆಗಿರುತ್ತೆ, ರುಚಿ ಮಾತ್ರ ಸೂಪ್ಪರಾಗಿ ಬರುತ್ತೆ. ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮಗೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ, ನಿಮಗೆ ಹೊಸ ಹೊಸದಾಗಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದಕ್ಕೋಸ್ಕರ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ, ಬಾಯ್.